ಮೈಸೂರಿನ ಲಕ್ಷ್ಮಿ ಚಲನಚಿತ್ರ ಮಂದಿರ ಇನ್ನು ಮುಂದೆ ನೆನಪಷ್ಟೇ. ಇಂದು ನೆಲಸಮಗೊಳಿಸುವಂತಹ ಕಾರ್ಯವನ್ನು ಆರಂಭ ಮಾಡಲಾಗಿದ್ದು, ಇತಿಹಾಸದ ಪುಟವನ್ನು ಸೇರಿದೆ ಮೈಸೂರಿನ ಮತ್ತೊಂದು ಚಿತ್ರಮಂದಿರ. ಚಾಮರಾಜ ಜೋಡಿ ರಸ್ತೆಯಲ್ಲಿದೆ ಲಕ್ಷ್ಮಿ ಚಲನಚಿತ್ರ ಮಂದಿರ. ಇಂದು ಲಕ್ಷ್ಮಿ ಥಿಯೇಟರ್ ನೆಲಸಮಗೊಳಿಸುವಂತಹ ಕಾರ್ಯ ಆರಂಭವಾಗಿದ್ದು, ಈ ಮೂಲಕ ಇತಿಹಾಸದ ಪುಟ ಸೇರಿದೆ ಲಕ್ಷ್ಮಿ ಚಿತ್ರಮಂದಿರ. ಉದ್ಯಮ ನಷ್ಟದಿಂದ ಥಿಯೇಟರ್ ಅನ್ನು ಮುಚ್ಚೋದಕ್ಕೆ ಮಾಲೀಕರು ನಿರ್ಧರಿಸಿದ್ರು. ಕೊರೋನಾದಿಂದ ಕಂಗೆಟ್ಟು ಚಿತ್ರಮಂದಿರವನ್ನು ಮುಚ್ಚಿದ್ರು ನಿರ್ಧಾರ ಮಾಡಿದ್ರು. 1949ರಿಂದಲೂ ಇಲ್ಲಿಯವರೆಗೆ ಸಿನಿಪ್ರಿಯರನ್ನ ರಂಜಿಸಿತ್ತು ಲಕ್ಷ್ಮಿ ಚಿತ್ರಮಂದಿರ. ಸತತ 7 ದಶಕಗಳ ಕಾಲ ರಂಜಿಸಿದ್ದಂತಹ ಚಿತ್ರಮಂದಿರ ಇನ್ನು ಮುಂದೆ ನೆನಪು ಮಾತ್ರ. ಮೈಸೂರಿನ ಪ್ರಮುಖ ಚಿತ್ರಮಂದಿರಗಳಲ್ಲಿ ಒಂದಾಗಿದ್ದಂತಹ ಲಕ್ಷ್ಮಿ ಚಲನಚಿತ್ರ ಮಂದಿರ ನೆಲಸಮಗೊಳಿಸಲಾಗ್ತಾ ಇರುವಂಥದ್ದು ಇತಿಹಾಸದ ಪುಟ ಸೇರ್ತಾ ಇದೆ. ಇನ್ನು ನೆನಪಷ್ಟೇ ಲಕ್ಷ್ಮಿ ಚಲನಚಿತ್ರ ಮಂದಿರ. ಬಹಳಷ್ಟು ಹಿಟ್ ಸಿನಿಮಾಗಳು ಈ ಒಂದು ಥಿಯೇಟರ್ನಲ್ಲಿ 100 ದಿನಗಳ ಕಾಲ ಓಡಿರುವಂಥದ್ದು. ಹಾಗಾಗಿ ಅಭಿಮಾನಿಗಳು ಕೂಡ ಹುಚ್ಚಿದ್ದು ತಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕೆ ಚಲನಚಿತ್ರ ಮಂದಿರಕ್ಕೆ ತೆರಳುತ್ತಾ ಇದ್ದರು. ಮೈಸೂರಿನ ಹೃದಯ ಭಾಗದಲ್ಲಿ ಅಂದರೆ ಚಾಮರಾಜ ಜೋಡಿ ರಸ್ತೆಯಲ್ಲಿದ್ದಂತಹ ಲಕ್ಷ್ಮಿ ಚಲನಚಿತ್ರ ಮಂದಿರ ಇನ್ನು ಮುಂದೆ ನೆನಪು ಮಾತ್ರ. ಇತಿಹಾಸದ ಪುಟವನ್ನು ಸೇರ್ತಾ ಇರುವಂಥದ್ದು. ಉದ್ಯಮ ನಷ್ಟದಿಂದಾಗಿ ಚಲನಚಿತ್ರವನ್ನು ಮಂದಿರವನ್ನು ಕ್ಲೋಸ್ ಮಾಡಿದ್ರು ಮಾಲೀಕರು. ಕೊರೋನಾ ಸಂದರ್ಭದಲ್ಲಿ ಯಾವುದೇ ಸಿನಿಮಾಗಳು ರಿಲೀಸ್ ಆಗ್ತಾ ಇರಲಿಲ್ಲ, ಜೊತೆಗೆ ಪ್ರೇಕ್ಷಕರು ಬರ್ತಾ ಇರಲಿಲ್ಲ. ಒಂದಷ್ಟು ರಾಜ್ಯ ಸರ್ಕಾರದ ಮಾರ್ಗಸೂಚಿಯಿಂದಾಗಿ ಹೊಡೆತ ಸಿಕ್ಕಿತ್ತು ಲಕ್ಷ್ಮಿ ಚಿತ್ರಮಂದಿರಕ್ಕೆ. ಈ ಕಾರಣಕ್ಕಾಗಿ ಮಾಲೀಕರು ಚಿತ್ರಮಂದಿರವನ್ನು ಬಂದ್ ಮಾಡಿದ್ರು. ಇದೀಗ ನೆಲಸಮಗೊಳಿಸುವಂತಹ ಕಾರ್ಯ ಪ್ರಾರಂಭವಾಗಿದೆ. ಬಂದ ಹಂಗ ಬಂದ ಆಮೇಲೆ ಇಲ್ಲ ಸ್ವಲ್ಪ ಹೇಳ್ತೀನಿ.